ಅವರ ಕುಡಿತದ ಚಟಕ್ಕೆ ಅವರ ಹೆಂಡತಿ ಮಕ್ಕಳು ಬೀದಿ ಪಾಲಾಗುವಂತ ಭೀತಿಯಲ್ಲಿದ್ದರು ಆದರೆ ಧರ್ಮಸ್ಥಳದ ಮದ್ಯವರ್ಜನ ಶಿಬಿರ ಅವರ ಬಾಳನ್ನ ಬೆಳಗಿಸಿದೆ ಒಂದೂವರೆ ಸಾವಿರ ಜನ ಮದ್ಯ ಬಿಡುವ ಶಪಥ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಕುಡಿತದ ನಶೆಯಲ್ಲಿ ಜೀವನ ಮರತಿದ್ದ ಸಾವಿರಕ್ಕೂ ಅಧಿಕ ಜನರು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ನವಜೀವನ ಸಮಾವೇಶದಲ್ಲಿ ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿದ್ದ 1644 ಮದ್ಯ ವ್ಯಸನಿಗಳು ಕುಡಿತ ಬಿಡುವ ನಿರ್ಧಾರ ಮಾಡಿದ್ದಾರೆ ರಿಟೈರ್ಡ್ ಆಗಿ ಬಂದ ನಂತರ ನಾನು ಆ ನಂತರ ಮದ್ಯವ್ಯಸನಕ್ಕೆ ಗುರಿಯಾದೆ ಈ ವೇದಿಕೆ ನನಗೆ ಕುಡಿತದಿಂದ ಏನು ಕಳೆದುಕೊಂಡಿದ್ದೆ ಅದಕ್ಕಿಂತ ಹಲವು ಗುಣಗಳಷ್ಟು ಎಷ್ಟು ನನಗೆ ಹೆಚ್ಚು ಹಿಂದಿರುಗಿಸಿದೆ ಕಳೆದ 30 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ಮದ್ಯವರ್ಜನ ಶಿಬಿರ ಈವರೆಗೆ 115,000 ಜನರನ್ನು ವ್ಯಸನ ಮುಕ್ತರನ್ನಾಗಿ ಮಾಡಿದೆ ಈ ಬಾರಿ 1644 ಮದ್ಯವ್ಯಸನಿಗಳಿಂದ ಕುಡಿತ ಬಿಡುವ ನಿರ್ಧಾರ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಮದ್ಯವರ್ಜನ ಶಿಬಿರಾರ್ಥಿಗಳ ನವಜೀವನ ಸಮಾವೇಶ ನಡೆದಿದೆ ಸಮಾವೇಶದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸೇರಿದಂತೆ ಗಣ್ಯರು ಭಾಗವಹಿಸಿದರು ಸಂಸಾರ ಸಮಾಜ ಮತ್ತು ನಮ್ಮ ರಾಜ್ಯ ಸುಭಿಕ್ಷವಾಗಿ ಇರಬೇಕು ನೆಮ್ಮದಿಯಿಂದ ಇರಬೇಕು ಮಹಿಳೆಯರ ಮುಖದಲ್ಲಿ ನಗು ಇರಬೇಕು ಅಂತ ನಗುವನ್ನು ತರಿಸಿದಂತ ನಿಮಗೆ ಎಲ್ಲ ಪಾನ ಮುಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಒಟ್ಟಿನಲ್ಲಿ ದಾನ ಧರ್ಮಾದಿ ಕ್ರಿಯೆಗಳಿಗೆ ಹೆಸರುವಾಸಿಯಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮದ್ಯದಾಸರಿಗೆ ನವಜೀವನ ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿತು ನಿಜಕ್ಕೂ ಹೆಮ್ಮೆಯ ವಿಚಾರ ಕ್ಯಾಮೆರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ 18 ಮಂಗಳೂರು ರಾಜ್ಯದಲ್ಲಿ ಆನೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ ರೈತರ ಬೆಳೆ ಹಾಳು ಮಾಡಿ ಚನ್ನಪಟ್ಟಣದ ಯುವಕನ ಮೇಲೆ ದಾಳಿ ಮಾಡಿದೆ ಹಾಸನದಲ್ಲಿ ರೇಷನ್ ಅಂಗಡಿಗೆ ಆನೆ ಲಗ್ಗೆ ಇಟ್ಟಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೊಲ್ಲರದೊಡ್ಡಿ ಗ್ರಾಮದ 32 ವರ್ಷದ ಗೋಪಾಲ್ ಎಂಬಾತನ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ ಪರಿಣಾಮ ಯುವಕನ ಎಡಗಾಲು ಸಂಪೂರ್ಣ ಮುರಿದಿದೆ ಒಂದು ನಾಟಿ ಹಸು ಸಹ ಸಾವನ್ನಪ್ಪಿದೆ ಬೆಳಿಗ್ಗೆ ಜಮೀನ ಹತ್ರ ಹೋದಾಗ ಆನೆ ಬತ್ತು ತುಳಿತೋನ ಅಲ್ಲಿಂದ ಹೋಗಿ ಒಂದು ಹಸ ತುಳಿದಾಕ್ಬಿಡ್ತು ಆಮೇಲೆ ಏನು ಮಾಡೋಂಗಿಲ್ಲ ಒಂದು ಬೆಳೆ ಬೆಳೆಯೋಂಗಿಲ್ಲ ಒಂದು ತರಕಾರಿ ಬೆಳೆಯೋಂಗಿಲ್ಲ ಒಂದು ರಾಗಿ ಬೆಳೆಯೋಂಗಿಲ್ಲ ಏನೇ ಪದಾರ್ಥನೂ ಬೆಳೆಯೋಂಗಿಲ್ಲ ನಾವು ಜೀವನ ಮಾಡೋದು ಯಾವ ಥರ ಸರ್ ನಾನು ತೋಟಕ್ಕೆ ಹಾಕೋತೀವಿ ಅಂತ ಹೇಳ್ತಾರೆ ಅವ್ರ ತೋಟದಲ್ಲಿ ಮೇನ್ ಮೇಯ್ತೇವೆ ಆನೆ ಇನ್ನೊಂದೆಡೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಅನುಘಟ್ಟ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆನೆ ಲಗ್ಗೆ ಇಟ್ಟಿದೆ ರೋಲಿಂಗ್ ಶೆಲ್ಟರ್ನ ಮುರಿದು ವಿತರಣೆಗಾಗಿ ಇಟ್ಟಿದ್ದ ಪಡಿತರ ಅಕ್ಕಿಯನ್ನ ತಿಂದು ಹಾಕಿದೆ ಬರೋಬ್ಬರಿ 13 ಚೀಲ ಅಕ್ಕಿ ಆನೆ ಹೊಟ್ಟೆ ಸೇರಿದೆ ಆನೆಗಳು ಮೊದಲೇ ಹೇಳ್ತೀವಿ ಆನೆ ನಡೆದದ್ದೇ ದಾರಿ ಅಂತ ಹಾಗಾಗಿ ಆನೆಗಳು ಎಲ್ಲಿ ಒಂದು ಕಡೆ ಒಂದು ದಿವಸ ಬಂದು ಹೋಗ್ತವೋ ಒಂದು ವರ್ಷ ಆದರೂ 10 ವರ್ಷ ಆಗಲಿ ಅದೇ ಜಾಗಕ್ಕೆ ಮತ್ತೆ ಬರ್ತವೆ ಅದರಲ್ಲೂ ನಾವು ನಮ್ಮ ಸೊಸೈಟಿಯಿಂದ ಆಹಾರ ದಾಸ್ತಾನನ್ನು ನ್ಯಾಯಬೆಲೆ ಅಂಗಡಿದು ಆ ಸೊಸೈಟಿಯಲ್ಲಿ ಅನುಘಟ್ಟ ಸೊಸೈಟಿಯಲ್ಲಿ ಇಟ್ಟಿದ್ದೀವಿ ಒಟ್ಟಿನಲ್ಲಿ ಆನೆ ಹಾವಳಿಗೆ ತತ್ತರಿಸಿರುವ ರೈತರು ಬೆಳೆ ಕಾಪಾಡಿಕೊಳ್ಳೋಕೆ ಪ್ರಾಣವನ್ನೇ ಪಣಕ್ಕಿಡೋ ಪರಿಸ್ಥಿತಿ ಎದುರಾಗಿದೆ ಅರಣ್ಯ ಇಲಾಖೆ ಘಟನೆ ನಡೆದ ನಂತರ ಬಂದು ಕ್ರಮ ಅಂತ ನಾಟಕವಾಡ್ತಿದೆ ಎಟಿ ವೆಂಕಟೇಶ್ ಪ್ರಭು ಮತ್ತು ಕೃಷ್ಣಮೂರ್ತಿ ನ್ಯೂಸ್ 18 ರಾಮನಗರ ಮತ್ತು ಹಾಸನ ಕೃಷಿಗೆ